ನಮಸ್ತೆ ಕರ್ನಾಟಕ, ನಾನು ಶಂಶೀರ್ ಬುಡೋಳಿ. ಈಗಾಗಲೇ ದೇಶದಲ್ಲಿ 10 ವರ್ಷಗಳ ಕಾಲ ಅಧಿಕಾರ ನಡೆಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಇದೀಗ ಮತ್ತೊಂದು ಹೊಸ ಸವಾಲು ಎದುರಾಗಿದೆ. ಅದೇನಪ್ಪಾ ಅಂದ್ರೆ, ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಪಕ್ಷಕ್ಕೆ ಬಹುಮತ ಇಲ್ಲದಿರುವುದು, ಹೀಗಾಗಿ ಸವಾಲು ಎದುರಾಗಿರುವಂಥದ್ದು. ಯಾಕಂದ್ರೆ ಸರ್ಕಾರದ ರಚನೆಯಲ್ಲಿ ಅವರು ಮೈತ್ರಿ ಪಕ್ಷಗಳ ಪಾಲನ್ನ ಪಡೆಯಬೇಕಾಗುತ್ತೆ. ಹೀಗಾಗಿ ಸಚಿವ ಸ್ಥಾನ ಹಂಚಿಕೆಯಲ್ಲಿ ಮಿತ್ರ ಪಕ್ಷಗಳ ಬೇಡಿಕೆಯನ್ನ ಈಡೇರಿಸುವಂತಹ ಸವಾಲು ಎದುರಾಗಿದೆ. ಹಾಗಾದ್ರೆ ಮಿತ್ರ ಪಕ್ಷಗಳು ಬಿಜೆಪಿ ಮುಂದೆ ಇಟ್ಟಿರುವಂತಹ ಬೇಡಿಕೆ ಏನು? ಅದಕ್ಕಾಗಿ ಬಿಜೆಪಿ ಕೊಟ್ಟಿರುವಂತಹ ಭರವಸೆ ರೀಪ್ಲೈ ಏನು? ಸಚಿವ ಸ್ಥಾನ ಹಂಚಿಕೆಗೆ ಬಿಜೆಪಿ ಮಾಡಿರುವಂತಹ ಸೂತ್ರವೇನು? ಇದೆಲ್ಲ ಪ್ರಶ್ನೆ ಜನರ ಮುಂದೆ ಇರುವಂಥದ್ದು. ಇದೀಗ ದೇಶದಲ್ಲಿ ಮತ್ತೆ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಮಾಡೋಕೆ ರೆಡಿಯಾಗಿದ್ದಾರೆ. ಅದಕ್ಕಾಗಿ ದಿನಗಣನೆ ಶುರುವಾಗಿದೆ. ಹೀಗಾಗಿ ಸದ್ಯಕ್ಕೆ ಸಮಯ ಕೂಡ ನಿಗದಿಯಾಗಿದ್ದು, ಜೂನ್ 9ರ ಸಂಜೆ 6 ಗಂಟೆಗೆ ಮೋದಿ ಪದಗ್ರಹಣ ನಡೆಯಲಿದೆ. ಮೋದಿ ಪ್ರಮಾಣ ವಚನಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಈಗಾಗಲೇ ಅಂತಿಮ ಸಿದ್ಧತೆ ನಡೀತಾ ಇದೆ. ದೆಹಲಿಯಲ್ಲಿ NDA ಮಿತ್ರ ಪಕ್ಷಗಳ ಸಂಸದೀಯ ಸಭೆ ಈಗಾಗಲೇ ನಡೆದಿದೆ. ಈ ಸಭೆಯಲ್ಲಿ ಹಲವಾರು ಅಂಶಗಳು ವ್ಯಕ್ತ ಆಗಿರುವಂಥದ್ದು. ಇನ್ನು ಈಗಾಗಲೇ ಸಭೆಯನ್ನು ನಡೆಸಿರುವಂತಹ NDA ಮಿತ್ರ ಪಕ್ಷಗಳು ಹಲವಾರು ವಿಚಾರಗಳನ್ನ ಮುಂದಿಟ್ಟಿದ್ದಾರೆ. ಅದರಲ್ಲಿ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಅವರು ತಮಗೆ ಇಂತಹ ಒಂದು ಹುದ್ದೆಗಳನ್ನ, ಖಾತೆಯನ್ನ ನೀಡಬೇಕಂತ ಅವರು ಮುಂದೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ಯಾಕಂದ್ರೆ ಕಳೆದ 10 ವರ್ಷಗಳನ್ನ ನೋಡಿದಾಗ ನರೇಂದ್ರ ಮೋದಿಯವರಿಗೆ ಸವಾಲು ಇರಲಿಲ್ಲ, ಅಂದರೆ ಬಹುಮತ ಇತ್ತು. ಆದರೆ ಈ ಸಲದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಬಹುಮತದ ಕೊರತೆ ಇದೆ. ಹೀಗಾಗಿ ಮೈತ್ರಿ ಪಕ್ಷಗಳ ಸಹಾಯ ಅದಕ್ಕೆ ಇದ್ದ ಕಾರಣ ಅವರು ಸರ್ಕಾರ ರಚನೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಅವರು ಹಲವಾರು ಸವಾಲುಗಳನ್ನ ಎದುರಿಸ್ತಾ ಇರುವಂಥದ್ದು. 1 ವರ್ಷ ಬಿಜೆಪಿಗೆ ಬಹುಮತ ಇತ್ತು, ಹೀಗಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಯಾರನ್ನ ಕೇಳಬೇಕಂತ ಇರಲಿಲ್ಲ. ಆದರೆ ಈಗ ಮೈತ್ರಿ ಸರ್ಕಾರ ದೇಶದಲ್ಲಿ ಜಾರಿಗೆ ಬರ್ತಾ ಇದೆ. ಹೀಗಾಗಿ ಮೈತ್ರಿ ಸರ್ಕಾರ ಆಗಿದ್ದರಿಂದ ಮಿತ್ರ ಪಕ್ಷಗಳ ಅಭಿಪ್ರಾಯಗಳನ್ನ ಕೇಳಬೇಕಾಗುತ್ತೆ, ಅವರು ಹೇಳುವಂತಹ ಅಭಿಪ್ರಾಯಗಳನ್ನ ಮನ್ನಣೆ ಕೂಡ ಮಾಡಬೇಕಾಗುತ್ತೆ. ಒಂದು ರೀತಿಯಾಗಿ ಮರ್ಜಿಗೆ ಬೀಳುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ಇರುವಂಥದ್ದು. ಅದರಲ್ಲೂ ಸಚಿವ ಸ್ಥಾನ ಹಂಚಿಕೆಗೆ ಪ್ರಧಾನಿ ಮೋದಿಯವರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ. TDP JDU ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನದ ಜೊತೆಗೆ ಪ್ರಮುಖ ಖಾತೆಗಳಿಗೆ ಬೇಡಿಕೆ ಇಟ್ಟಿದೆ ಎಂಬ ಮಾಹಿತಿ ದಿಲ್ಲಿ ಮೂಲಗಳಿಂದ ಸಿಕ್ಕಿರುವಂಥದ್ದು. NDA ಮಿತ್ರಕೂಟದ ಸಣ್ಣ ಪುಟ್ಟ ಪಕ್ಷಗಳು ಡಿಮ್ಯಾಂಡ್ ಇಟ್ಟಿದೆ, ಅಲ್ಲದೆ ತಮಗೂ ಕೂಡ ಇಂತಹ ಒಂದು ಖಾತೆಗಳನ್ನ ನೀಡಬೇಕಂತ ಅವರು ಡಿಮ್ಯಾಂಡ್ ಇಟ್ಟಿರುವಂಥದ್ದು. ಇದೆಲ್ಲವನ್ನ ಸರಿ ಮಾಡೋಕೆ, ಭಿನ್ನಮತವನ್ನ ಶಮನ ಮಾಡೋಕೆ, ಆ ಸವಾಲುಗಳನ್ನ ಏನು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಕ್ಕೆ BJP 4x1 ಸೂತ್ರ ಮಾಡಿರುವಂಥದ್ದು. ಹಾಗಾದ್ರೆ ಏನಿದು ಬಿಜೆಪಿಯ 4x1 ಸೂತ್ರ? NDA ಮಿತ್ರ ಪಕ್ಷಗಳ ಸಚಿವ ಸ್ಥಾನದ ಬೇಡಿಕೆಗೆ ಬಿಜೆಪಿ ಸೂತ್ರ ಮಾಡಿರುವಂಥದ್ದು, ಪ್ರತಿ 4 ಸಂಸದರಿಗೆ 1 ಸಚಿವ ಸ್ಥಾನ ನೀಡುವಂತಹ ಭರವಸೆ ನೀಡಿದೆಯಂತೆ. ಹೀಗಾಗಿ ಇದರ ಪ್ರಕಾರ 16 ಸಂಸದರನ್ನ ಹೊಂದಿರುವಂತಹ TDPಗೆ 4 ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಇನ್ನು 12 ಸಂಸದರನ್ನ ಹೊಂದಿರುವಂತಹ JDU ಪಕ್ಷಕ್ಕೆ 3 ಸಚಿವ ಸ್ಥಾನ ಸಿಗಬಹುದು. ಇನ್ನು TDP ಪಕ್ಷ ಇದಕ್ಕೆ ಸ್ಪೀಕರ್ ಸ್ಥಾನ ಕೊಡದಿರಲು ಬಿಜೆಪಿ ನಿರ್ಧಾರ ಮಾಡಿದೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಸ್ಪೀಕರ್ ಸ್ಥಾನ ನಮಗೆ ನೀಡಬೇಕು ಅಂತ ಹೇಳಿ ಚಂದ್ರಬಾಬು ನಾಯ್ಡು ಅವರು ಬೇಡಿಕೆಯನ್ನು ಕೂಡ ಇಟ್ಟಿದ್ರಂತೆ. ಆದ್ರೆ ನಿಮಗೆ ಸ್ಪೀಕರ್ ಸ್ಥಾನ ಕೊಡೋಕೆ ಆಗಲ್ಲ ಅಂತ ಬಿಜೆಪಿ ಹೇಳಿರುವಂಥದ್ದು, ಅದಕ್ಕೂ ಕೂಡ ಒಂದು ಸೂತ್ರವನ್ನ ಹೇಳಿರುವಂಥದ್ದು. ಹಾಗಾದ್ರೆ ಬಿಜೆಪಿಯ ಈ ಸೂತ್ರಕ್ಕೆ ಮಿತ್ರ ಪಕ್ಷ ಏನು ಹೇಳುತ್ತೆ? ಈಗಾಗಲೇ ಬಿಜೆಪಿ ಕೊಟ್ಟಿರುವಂತಹ ಭರವಸೆ ಏನು ಅಂತ ಮಿತ್ರ ಪಕ್ಷಗಳಿಗೆ ಗೊತ್ತಿದೆ. ಚಂದ್ರಬಾಬು ನಾಯ್ಡು ಅವರು ಸ್ಪೀಕರ್ ಸ್ಥಾನಕ್ಕೆ ಬೇಡಿಕೆ ಇಟ್ಟಿರುವಂಥದ್ದು, ಆದರೆ ಸ್ಪೀಕರ್ ಸ್ಥಾನ ಬಿಟ್ಟುಕೊಡೋಕೆ ಬಿಜೆಪಿ ಈಗಾಗಲೇ
ಒಪ್ಪಿಲ್ಲ. ಡೆಪ್ಯೂಟಿ ಸ್ಪೀಕರ್ ಸ್ಥಾನ ನೀಡುವುದಾಗಿ ಭರವಸೆ ಬಿಜೆಪಿ ನೀಡಿರುವಂತದ್ದು. ಅಂದ್ರೆ ಸ್ಪೀಕರ್ ನಿಮಗೆ ನೀಡಲ್ಲ, ನಾವು ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನ ನಿಮಗೆ ನೀಡ್ತೀನಿ ಅಂತ ಹೇಳಿರುವಂತದ್ದು. ಹೀಗಾಗಿ ಆ ಒಂದು ವಿಚಾರದಲ್ಲಿ ಕೂಡ ಸ್ವಲ್ಪ ಗೊಂದಲ ಇರುವಂತದ್ದು. ಹಾಗೆ 3 ಕ್ಯಾಬಿನೆಟ್ ದರ್ಜೆ ಮತ್ತು 2 ರಾಜ್ಯ ಖಾತೆಗೆ ನಾಯ್ಡು ಅವರು ಬೇಡಿಕೆ ಇಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಆದ್ರೆ ಒಂದು ಫಾರ್ಮುಲಾ ಇದೆಯಲ್ಲ, ಆ ಫಾರ್ಮುಲಾದಂತೆ 4 ಸಚಿವ ಸ್ಥಾನ ನೀಡೋಕೆ ಬಿಜೆಪಿ ನಿರ್ಧಾರ ಮಾಡಿದೆ ಎಂಬ ಮಾಹಿತಿ ಮೂಲಗಳಿಂದ ಸಿಕ್ಕಿರುವಂತದ್ದು. ಇನ್ನು ಟಿಡಿಪಿ ಗ್ರಾಮೀಣಾಭಿವೃದ್ಧಿ ವಸತಿ ಖಾತೆ ಬೇಡಿಕೆಯನ್ನ ಕೂಡ ಇಟ್ಟಿರುವಂತದ್ದು. ಅಂದ್ರೆ ಪ್ರಮುಖ ಸ್ಥಾನಗಳಿಗೆ ಟಿಡಿಪಿ ಪಕ್ಷ ತಾನು ಮೈತ್ರಿ ಮಾಡಿಕೊಂಡಿದ್ದರಿಂದ ನನಗೆ ಇಂತಹ ಒಂದು ಪ್ರಮುಖ ಸ್ಥಾನವನ್ನ, ಪ್ರಮುಖ ಸಚಿವ ಸ್ಥಾನವನ್ನು ನೀಡಬೇಕಂತ ಟಿಡಿಪಿ ಪಕ್ಷ ಬೇಡಿಕೆ ಇಟ್ಟಿರುವಂತದ್ದು. ಇದರ ಬದಲು ನಾಗರಿಕ ವಿಮಾನಯಾನ ಖಾತೆ ನೀಡುವುದಾಗಿ ಬಿಜೆಪಿ ಹೇಳಿರುವಂತದ್ದು. ಯಾಕಂದ್ರೆ ಟಿಡಿಪಿ ಪಕ್ಷ ಸ್ಪೀಕರ್ ಸ್ಥಾನದ ಜೊತೆ ಗ್ರಾಮೀಣಾಭಿವೃದ್ಧಿ ವಸತಿ ಖಾತೆಯ ಬೇಡಿಕೆಯನ್ನು ಇಟ್ಟಿದೆ. ಆದರೆ ಬಿಜೆಪಿ ಏನು ಮಾಡಿದೆ, ಇದರ ಬದಲು ನಾಗರಿಕ ವಿಮಾನಯಾನ ಖಾತೆ ನೀಡುವುದಾಗಿ ಬಿಜೆಪಿ ಹೇಳಿದೆ. ಬಂದರು ಮತ್ತು ಹಡಗು ಖಾತೆ ಬೇಡಿಕೆ ಬದಲು ಉಕ್ಕು ಖಾತೆ ನೀಡಲು ಬಿಜೆಪಿ ತಿಳಿಸಿದೆಯಂತೆ. ಇನ್ನು ರಸ್ತೆ ಸಾರಿಗೆ ಹೆದ್ದಾರಿ ಖಾತೆ ಬೇಡಿಕೆಯನ್ನು ಕೂಡ ಒಪ್ಪದಂತಹ ಬಿಜೆಪಿ ಇದರ ಬದಲು ಬೇರೆ 2 ಖಾತೆ ನೀಡುವಂತಹ ಸಾಧ್ಯತೆ ಇದೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಹಾಗೆ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಪಕ್ಷ ಸಹ 3 ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದೆ. ಅಂದ್ರೆ ನಮಗೂ ಕೂಡ 3 ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಹೇಳಿ ನಿತೀಶ್ ಕುಮಾರ್ ಅವರು ಕೂಡ ತಮ್ಮ ಪಟ್ಟನ್ನ ಹಿಡಿದಿದ್ದಾರೆ. ಅದರಂತೆ 3 ಸಚಿವ ಸ್ಥಾನ ಜೆಡಿಯುಗೆ ಸಿಗಬಹುದು. ಆದರೆ ನಿತೀಶ್ ಅವರು ರೈಲ್ವೆ ಖಾತೆಗೆ ಬೇಡಿಕೆ ಇಟ್ಟಿದ್ದಾರೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು. ಬಿಜೆಪಿ ಕೂಡ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ನೀಡುವಂತಹ ಸಾಧ್ಯತೆ ಇರುವಂತದ್ದು. ಆಗ ಇದು ಈ ವಿಚಾರದಲ್ಲಿ ಕೂಡ ಯಾವುದು ಕೂಡ ಫೈನಲ್ ಆಗಿಲ್ಲ. ಇವರು ಟಿಡಿಪಿ ಮತ್ತು ಜೆಡಿಯು ಪಕ್ಷ ಬಿಜೆಪಿ ಮುಂದೆ ಇಂತಹ ಒಂದು ಬೇಡಿಕೆಯನ್ನು ಇಟ್ಟಿರುವಂತದ್ದು. ಆದರೂ ಕೂಡ ಯಾವುದು ಫೈನಲ್ ಆಗಿಲ್ಲ. ಮುಂದಿನ ದಿನಗಳು ಇದಕ್ಕೆ ಸೂಕ್ತವಾದಂತಹ ಉತ್ತರವನ್ನ ನೀಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರಮುಖವಾದಂತಹ ಖಾತೆಗಳಿಗೆ ಮೈತ್ರಿ ಪಕ್ಷಗಳು ಬೇಡಿಕೆ ಇಟ್ಟದ ಕಾರಣ ಬಿಜೆಪಿ ಪಕ್ಷಕ್ಕೆ ಇದೊಂದು ಸವಾಲಾಗಿ ಪರಿಣಮಿಸಿರುವಂತದ್ದು. ಜೊತೆಗೆ ಬಿಹಾರ ರಾಜ್ಯಕ್ಕೆ ವಿಶೇಷವಾದಂತಹ ಸ್ಥಾನಮಾನದ ಬೇಡಿಕೆ ಬಗ್ಗೆ ಕೂಡ ಒಂದು ಇರುವಂತದ್ದು. ಆದರೆ ನಿರ್ಧಾರ ಕೂಡ ಅದು ಏನು ಫೈನಲೈಸ್ ಆಗಿಲ್ಲ. ಇನ್ನು ಏಕನಾಥ ಶಿಂದೆ ಬಣದ ಶಿವಸೇನೆ ಕೂಡ ಒಂದು ಕ್ಯಾಬಿನೆಟ್ ಮತ್ತು 2 ರಾಜ್ಯ ಖಾತೆಗೆ ಕೂಡ ಬೇಡಿಕೆ ಇಟ್ಟಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಬೇಡಿಕೆಗಳ ಪಟ್ಟಿ ಏನಿದೆ ಮತ್ತಷ್ಟು ಹೆಚ್ಚಾಗ್ತಾ ಇರುವಂತದ್ದು. ಮೈತ್ರಿ ಪಕ್ಷಗಳು ಮೈತ್ರಿ ಮಾಡಿಕೊಂಡಿದ್ದರಿಂದ ತಮಗೂ ಕೂಡ ಪ್ರಮುಖವಾದಂತಹ ಸ್ಥಾನಮಾನಗಳನ್ನು ನೀಡಬೇಕು ಅಂತ ಹೇಳಿ ಈ ಒಂದು ಪ್ರಮುಖ ರಾಜಕೀಯ ಪಕ್ಷಗಳು ಬೇಡಿಕೆ ಇಟ್ಟಿರುವಂತದ್ದು. ಹೀಗಾಗಿ ಬಿಜೆಪಿ ನೇತೃತ್ವದ ಎನ್ಡಿಎಗೆ ಇದೊಂದು ಸವಾಲಾಗಿ ಪರಿಣಮಿಸಿರುವಂತದ್ದು. ಯಾವ ರೀತಿ ಈ ಸವಾಲನ್ನ ಸರಿದೂಗಿಸುವಂತಹ ಪ್ರಯತ್ನವನ್ನ ಮುಂದೆ ಎನ್ಡಿಎ ಮಾಡುತ್ತೆ ಎಂಬುದೇ ಪ್ರಮುಖವಾದಂತಹ ಪ್ರಶ್ನೆ. ಜೊತೆಗೆ ಬೃಹತ್ ಕೈಗಾರಿಕೆ ಖಾತೆಯನ್ನ ಶಿವಸೇನೆ ಪಕ್ಷಕ್ಕೆ ನೀಡೋಕೆ ಬಿಜೆಪಿ ಭರವಸೆ ನೀಡಿದೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಉಳಿದಂತೆ ಇತರ ಮಿತ್ರ ಪಕ್ಷಗಳ ನಾಯಕರಾದ ಚಿರಾಗ್ ಪಾಸ್ವಾನ್ ಕೂಡ ಒಂದು ಕ್ಯಾಬಿನೆಟ್ ಸ್ಥಾನವನ್ನು ಕೇಳಿದ್ದಾರೆ, ಒಂದು ರಾಜ್ಯ ಖಾತೆಯನ್ನು ಕೂಡ ಕೇಳಿದ್ದಾರೆ. ಇನ್ನು ಜಿತನ್ ರಾಮ್ ಮಾಂಝಿ ಕೂಡ ಕ್ಯಾಬಿನೆಟ್ ದರ್ಜೆ ಖಾತೆಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇನ್ನು ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಎನ್ಡಿಎ ಮಿತ್ರರು ಬಿಜೆಪಿ ಫಾರ್ಮುಲಕ್ಕೆ ಅಂತಿಮವಾಗಿ ಒಪ್ಪಿಗೆಯನ್ನ ಸೂಚಿಸುತ್ತಾರೆ ಎಂಬ ಪ್ರಶ್ನೆ ಕೂಡ ಮೂಡಿರುವಂತದ್ದು. ಒಂದು ಕಡೆ ಮೈತ್ರಿ ಪಕ್ಷಗಳು ಇಷ್ಟೆಲ್ಲ ಡಿಮ್ಯಾಂಡ್ಗಳನ್ನ ಇಟ್ಟಿದೆ, ಇನ್ನೊಂದು ಕಡೆ ಎನ್ಡಿಎ ಅಂದ್ರೆ ಬಿಜೆಪಿ ಇಂತಿಷ್ಟು ಫಾರ್ಮುಲಾವನ್ನ ಹಾಕಿರುವಂತದ್ದು. ಇದಕ್ಕೆಲ್ಲ ಎನ್ಡಿಎ ಮಿತ್ರ ಪಕ್ಷಗಳು ಒಪ್ಪುತ್ತಾ ಅಥವಾ ತಮಗೆ ಪ್ರಬಲ ಖಾತೆ ಸಿಗಬೇಕು ಅಂತ ಕೊನೆಯವರೆಗೂ ಪಟ್ಟು ಹಿಡಿತಾರಾ ಎಂಬುದು ಕೂಡ ಬಹಳಷ್ಟು ಕುತೂಹಲ ಮೂಡಿಸಿದೆ. ಆದರೆ ಬಿಜೆಪಿ ಮಾತ್ರ ಪ್ರಮುಖ ಖಾತೆಯನ್ನ ಬಿಟ್ಟುಕೊಡದಿರಲು ನಿರ್ಧಾರ ಮಾಡಿದೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರಮುಖವಾದಂತಹ ಖಾತೆಗಳನ್ನ ತನ್ನಲ್ಲೇ ಉಳಿಸಿಕೊಳ್ಳೋಕೆ ಬಿಜೆಪಿ ನಿರ್ಧಾರ ಮಾಡಿರುವಂತದ್ದು. ಹಣಕಾಸು ಇರಬಹುದು, ಗೃಹ ಇಲಾಖೆ ಇರಬಹುದು, ವಿದೇಶಾಂಗ ಇರಬಹುದು, ರಕ್ಷಣಾ ಖಾತೆ ಇರಬಹುದು, ಇದನ್ನ ಬಿಟ್ಟುಕೊಡದಿರುವಂತಹ ಬಿಜೆಪಿ ನಿರ್ಧಾರ ಮಾಡಿದೆ ಎಂಬ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಹಾಗೆ ರೈಲ್ವೆ, ಸಾರಿಗೆ, ಮೂಲಸೌಕರ್ಯ, ಸಮಾಜ ಕಲ್ಯಾಣ ಮತ್ತು ಕೃಷಿ ಖಾತೆಯು ಕೂಡ ಬಿಜೆಪಿ ಪಕ್ಷವೇ ಉಳಿಸಿಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಒಂದು ಕಡೆ ಮೈತ್ರಿ ಪಕ್ಷಗಳು ತಮಗೆ ಇಂತಿಷ್ಟು ಖಾತೆಗಳನ್ನ ನೀಡಬೇಕು ಅಂತ ಪಟ್ಟು ಹಿಡಿದಿರುವಂತದ್ದು. ಹಾಗಾದ್ರೆ ಎನ್ಡಿಎ ಮಿತ್ರ ಪಕ್ಷಗಳು ಬಿಜೆಪಿ ಫಾರ್ಮುಲಾಕ್ಕೆ ಒಪ್ಪಿಕೊಳ್ತಾರ ಅಥವಾ ಪ್ರಬಲ ಖಾತೆ ನೀಡಬೇಕೆಂಬ ತಮ್ಮ ಹಠವನ್ನ ಕೊನೆಯವರೆಗೂ ಅವರು ತೋರಿಸ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ. ಒಂದು ಮಾಹಿತಿ ಪ್ರಕಾರ ಬಿಜೆಪಿ ಮಾತ್ರ ಪ್ರಮುಖ ಖಾತೆಯನ್ನ ಬಿಟ್ಟುಕೊಡದಿರಲು ನಿರ್ಧಾರ ಮಾಡಿರುವಂತದ್ದು. ಪ್ರಮುಖ ಖಾತೆಗಳನ್ನ ತನ್ನಲ್ಲೇ ಉಳಿಸಿಕೊಳ್ಳೋಕೆ ಚಿಂತನೆ ಮಾಡಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಅದರಲ್ಲಿ ಹಣಕಾಸು ಇರಬಹುದು, ಗೃಹ ಇಲಾಖೆ ಇರಬಹುದು, ವಿದೇಶಾಂಗ ಇಲಾಖೆ ಇರಬಹುದು, ರಕ್ಷಣಾ ಖಾತೆ ಇರಬಹುದು, ಇದನ್ನ ಬಿಟ್ಟುಕೊಡದಿರಲು ಬಿಜೆಪಿ ನಿರ್ಧಾರ ಮಾಡಿರುವಂತದ್ದು. ಹಾಗೆ ರೈಲ್ವೆ, ಸಾರಿಗೆ, ಮೂಲಸೌಕರ್ಯ, ಸಮಾಜ ಕಲ್ಯಾಣ ಮತ್ತು ಕೃಷಿ ಖಾತೆಯು ಕೂಡ ಬಿಜೆಪಿಯಲ್ಲಿ ಇರುತ್ತೆ ಎಂಬ ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ಮೈತ್ರಿ ಪಕ್ಷಗಳ ಮುಂದಿನ ನಡೆ ಅಥವಾ ಮುಂದಿನ ನಿರ್ಧಾರ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು. ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ನಮಸ್ಕಾರ.